ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹಲೋ ವಿವರ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಸೂಪರಾಗಿದ್ದೀರ ಅಂತ ಭಾವಿಸ್ತೇನೆ. ಇವತ್ತು ಕೆಲವೊಂದು ಟಿಪ್ಸ್ ನಿಮಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿನಿ. ತುಂಬ ಯೂಸ್ಫುಲ್ ಆಗುತ್ತೆ, ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದೆ, ನಿಮ್ಗೆ ಯಾವುದೋ ಒಂದು ಟಿಪ್ಪು ಯೂಸ್ ಆಗೇ ಆಗುತ್ತೆ. ಸೊ ಬನ್ನಿ, ತಡ ಮಾಡಿದೆ, ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಮೊದಲನೇ ಟಿಪ್, ನಾನಿಲ್ಲಿ ಯಾವುದೊಂದು ಹಳೆ ಸಾಕ್ಸು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಳಿ. ಒಂದಂದರೆ ಎರಡೆರಡು ಸಾಕ್ಸ್ ಇರುತ್ತೆ, ಒಂದೊಂದು ಮಿಸ್ ಆಗಿಬಿಡತ್ತೆ, ಆಗ ಒಂದು ಇದೇ ಅಲ್ಲ ಅಂತ ಬಿಸಾಡಬೇಡಿ. ಈ ಥರ ಎತ್ತಿಟ್ಕೊಂಡ್ರೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಅದರಲ್ಲಿ ನಾನು ಒಂದು ಕಪ್ ಅಷ್ಟು ಅಕ್ಕಿ ಕಾಳು ಹಾಕೋತಾ ಇದ್ದೀನಿ. ಯಾವ ಅಕ್ಕಿ ಆದರೂ ಹಾಕ್ಕೊಳ್ಳಿ, ಪರವಾಗಿಲ್ಲ. ಇಲ್ಲ ಅಂದರೆ ಉಪ್ಪು ಹಾಕೋ, ಉಪ್ಪು ಕೂಡ ಹಾಕ್ಕೋಬೋದು. ಇದು ಏನಕ್ಕಪ್ಪ ಅಂತ ಮತ್ತೆ ಹೇಳ್ತೀನಿ. ಮೊದಲಿಗೆ ಅಕ್ಕಿ ಹಾಕ್ಕೊಂಡು ಅದನ್ನು ಒಂದು ಗಂಟಾಗಿ ಟೈಟಾಗಿ ಹಾಕ್ಕೊಳ್ಳಿ ನೋಡಿ. ಈ ಥರ ಒಂದು ಪೋಟ್ಲಿ ಥರ ಹಾಕ್ಕೊಂಡು ಇಲ್ಲೊಂದು ನಾನು ಸ್ಟೌ ಮೇಲೆ ತವಾ ಇಟ್ಕೋತಾ ಇದ್ದೀನಿ. ಇದನ್ನ ಸ್ವಲ್ಪ ಬಿಸಿ ಮಾಡ್ಕೋಬೇಕು, ಎರಡು ಕಡೆ ನೋಡ್ಕೊಳ್ಳಿ. ಜಾಸ್ತಿನೂ ಬಿಸಿ ಇರಬಾರ್ದು, ನಮ್ಮ ಚರ್ಮಕ್ಕೆ ತಾಕೋ ಹಂಗೆ ಇರಬೇಕು ಎರಡು ಕಡೆಯೂ. ಅಂದರೆ ತಿರುಗಿಸಿ ತಿರುಗಿಸಿ ಹಾಕ್ಕೊಂಡು ಇದನ್ನು ನಾವು ಕೈ ಏನಾದರೂ ನೋವು ಬಂದಾಗ, ತಲೆ ಭಾರ ಇದ್ದಾಗ, ಮೊಣಕಾಲು ನೋವಿದ್ದಾಗ, ನಮ್ಮ ಪಾದ ನೋವಿದ್ದಾಗ ಒಂದು ರಿಲೀಫ್ ಆಗಿರುತ್ತೆ. ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗಿ ಸಖದಾಗಿ ವರ್ಕ್ ಆಗುತ್ತೆ. ನನಗಂತೂ ಇದು ತುಂಬ ಇಷ್ಟ ಆಯ್ತಿದ್ದು. ಕೆಲಸ ಎಲ್ಲ ಮಾಡಿರ್ತೀವಿ, ಸಾಕಾಗ್ಬಿಡುತ್ತೆ. ಸೊ ನಮಗೆ ನಾವು ಇದನ್ನು ಈ ಥರ ಮಾಡ್ಕೊಳ್ಳೋದ್ರಿಂದ ರಿಲೀಫ್ನೆಸ್ ಸಿಗುತ್ತೆ. ಟ್ರೈ ಮಾಡಿ ನೋಡಿ, ಇಷ್ಟ ಆಗಿದ್ರೆ ಒಂದೊಂದು ಲೈಕ್ ಕೊಡಿ. ನೆಕ್ಸ್ಟ್ ಟಿಪ್ಪು, ಈಗ ಮುನ್ಸಿಪಾಲ್ಟಿ ಇರೋ ಕಸ ಮನೆ ಹತ್ರನೇ ಬರುತ್ತೆ. ಮನೇಲಿರೋ ಕಸ ಕಳೆದೋದ್ರೆ ಸಾಕು ಅಂತ ಹೆಂಗೆ ಅಂದರೆ ಹಂಗೆ ಹಾಕ್ಬಿಡ್ತೀವಿ. ಆದರೆ ಮನೇಲಿ ನೋಡಿ, ಈ ಥರ ಗಾಜು ಬಲ್ಪು, ಈ ಥರ ಕಂಬಿ ಎಲ್ಲ ಹಂಗಂಗೆ ಹಾಕ್ಬಿಡ್ತೀವಿ. ಆ ಥರ ಹಾಕೋದ್ರಿಂದ ನಮ್ಮ ಕಡೆಯಿಂದ ತಲುಪಿಬಿಟ್ರೆ ಸಾಕು ಅಂತ ಅಂದ್ಕೊಂಡ್ಬಿಡ್ತೀವಿ. ದಯವಿಟ್ಟು ಹಾಗೆ ಮಾಡಬೇಡಿ, ನಮ್ಮಿಂದ ಒಬ್ಬೊಬ್ಬರಿಗೆ ತೊಂದರೆ ಆಗಬಾರ್ದು. ಇದನ್ನು ನೋಡಿ, ನಾನು ಯಾವುದೋ ಒಂದು ಯೂಸ್ ಅಂತಿರೋ ಬಾಕ್ಸು ಮನೇಲಿ ಇದ್ದೇ ಇರುತ್ತೆ. ನಾವು ಪಾರ್ಸಲ್ ತಂದಾಗ ಅದರಲ್ಲಿ ನೀಟಾಗಿ ಕವರ್ ಮಾಡಿ ಅದಕ್ಕೆ ನಾನಿಲ್ಲಿ ಬ್ರೌನ್ ಟೇಪ್ ಹಾಕಿ ಸುತ್ತಬಿಡ್ತೇನೆ. ಸೊ ಆ ಥರ ಮಾಡೋದ್ರಿಂದ ಬೇರೆಯವ್ರಿಗೂ ತೊಂದರೆ ಆಗೋಲ್ಲ. ಅದು ಚುಚ್ಕೊಂಡ್ರೆ ಅಂತೂ ಸುಮ್ಮನೆ ಎಷ್ಟು ನೋವಾಗುತ್ತೆ ಅಂದರೆ ಆ ನೋವು ನಮಗೆ ಶಾಪವಾಗಿ ಆಗುತ್ತೆ. ಆದ್ದರಿಂದ ದಯವಿಟ್ಟು ಈ ಥರ ಮಾಡಿ ನಾವು ಬಿಸಾಡೋದ್ರಿಂದ ಅವ್ರಿಗೆ ಹೇಳಿ ಆದರೂ ಕೊಡಿ. ಹಾಗೆ ಬಿಸಾಡೋದ್ರಿಂದ ಯಾರಿಗೂ ತೊಂದರೆನೂ ಆಗೋದಿಲ್ಲ. ನೆಕ್ಸ್ಟ್ ಟೈಮ್ ನಿಮ್ಮನೇಲಿ ಈ ಥರ ಗಾಜು ಕಂಬಿ ಈ ಥರ ಚುಚ್ಕೊಳ್ಳೋ ಅಂಥ ವಸ್ತುಗಳಿದ್ದರೆ ಹಾಗೆ ಡೈರೆಕ್ಟಾಗಿ ದಯವಿಟ್ಟು ಹಾಕಕ್ಕೆ ಹೋಗಬೇಡಿ. ಸೊ ಇದೊಂದು ಮೆಸೇಜ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆಗಿದೆ ಒಂದೊಂದು ಲೈಕ್ ಕೊಡಿ. ನೆಕ್ಸ್ಟ್ ಟಿಪ್, ಮೇನ್ ಎಲ್ಲರಿಗೂ ಇಂಪಾರ್ಟೆಂಟ್ ಟಿಪ್ ಇದು. ಏನಪ್ಪ ಅಂದರೆ, ಗ್ಯಾಸ್ ಪೈಪು 5 ಇಯರ್ಸ್ಗೊಂದು ನಾವು ಚೇಂಜ್ ಮಾಡಲೇಬೇಕು. ಅದರಲ್ಲಿರುವಂಥ ವ್ಯಾಲಿಡಿಟಿ ನಾವು ಯಾವ ರೀತಿ ತಿಳ್ಕೊಳ್ಳೋದು ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಇಲ್ಲಿ ನಂಬರ್ ಇಯರ್ ಹಾಕಿರ್ತಾರೆ, ನಾವು ಅದನ್ನು ಗಮನಿಸೇ ಇಲ್ಲ. ಈವನ್ ನಾನು ಕೂಡ ಗಮನಿಸೇ ಇಲ್ಲ, ಯಾರೋ ಹೇಳಿದಾಗೆ ನಾನು ಗಮನಿಸ್ಕೊಂಡಿದ್ದು, ನನಗಂತೂ ಗೊತ್ತೇ ಇರಲಿಲ್ಲ. ಇದರ ಮೇಲೆ ಇಯರ್ ಹಾಕಿರ್ತಾರೆ ನೋಡಿ. ಇಲ್ಲಿ ನಂದು ಆಲ್ರೆಡಿ 1 ಇಯರ್ March 23ಗೆ ಆಗೋಗ್ಬಿಟ್ಟಿದೆ, ನೋಡೇ ಇಲ್ಲ. ಬಿಫೋರ್ ಯೂಸ್ ಅಂತ ಕೊಟ್ಟೇ ಇರ್ತಾರೆ ಅಲ್ಲಿ, March 23ಗೆ ಅದು ಮುಗಿದೋಗಿದೆ. ನಾನು ಚೇಂಜ್ ಮಾಡೋವಾಗ ನಾನು ನಿಮಗೂ ಯೂಸ್ ಆಗಲಿ, ತಿಳ್ಕೊಳ್ಳಿ, ಇನ್ನು ಯಾರೆಲ್ಲ ನೀವು ಚೇಂಜ್ ಮಾಡಿಸಿಲ್ವೋ ದಯವಿಟ್ಟು ಚೇಂಜ್ ಮಾಡಿಸಿ. ಅದರಿಂದ ಗ್ಯಾಸ್ ಲೀಕ್ ಆಗೋದು, ಸ್ಮೆಲ್ ಬರೋದು, ಬರ್ಸ್ಟ್ ಬ್ಲಾಸ್ಟು ಅದೆಲ್ಲ ಆಗ್ತಾ ಇರ್ ನೀವು ನೋಡ್ತಾ ಇರ್ಬೋದು. ತುಂಬ ಕಡೆ ಬ್ಲಾಸ್ಟ್ ಎಲ್ಲ ಆಗ್ತಾ ಇದೆ. ಸೊ ಈ ಥರ ಸಣ್ಣ ಸಣ್ಣ ಬೇಸಿಕ್ ಮಿಸ್ಟೇಕ್ಸ್ ಎಲ್ಲ ನಾವು ಮಾಡೋದ್ರಿಂದ ಆ ಥರ ತೊಂದರೆಗಳಿಂದ ನಾವು ತಪ್ಪಿಸ್ಬೋದು. ಆದ್ದರಿಂದ ನೋಡಿ, ನೋಡ್ಕೊಳ್ಳಿ, ನಿಮ್ಮ ಮನೇಲಿರುವಂಥ ಪೈಪ್ ಮೇಲೆ ಕೊಟ್ಟಿರ್ತಾರೆ ಡೇಟ್ ಇಯರು. ನಂದಿಲ್ಲಿ 2018ಅಲ್ಲಿ ತೊಗೊಂಡಿದ್ದು, ನಂತರ 23 ಅಂದರೆ 5 ಇಯರ್ಸ್ವರೆಗೂ ಕೊಟ್ಟಿದ್ದಾರೆ. ಸೊ ನೀವು ಕೂಡ ನೋಡಿಕೊಂಡು ಇಮಿಡಿಯೇಟ್ಲಿ ಚೇಂಜ್ ಮಾಡ್ಕೊಳ್ಳಿ, ಏನಾದರೂ ಡೇಟ್ ಆಗಿದ್ರೆ ಚೇಂಜ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ನೆಕ್ಸ್ಟ್ ಟಿಪ್, ಈ ಥರ ಪ್ಲಾಸ್ಟಿಕ್ ಕವರ್ಸು ಮಾರ್ಕೆಟಲ್ಲಿ ಅದು ಇದು ತರಕಾರಿ ಎಲ್ಲ ತೊಗೊಂಬಂದಾಗ ಹೆಂಗಂದ್ರೆ ಕಸ ಥರ ಹಾಕ್ಬಿಡ್ತೀವಿ, ಆ ಥರ ಬದಲು ಈ ಥರ ಯೂಸ್ ಮಾಡ್ಕೊಳ್ಳಿ. ಈ ಥರ ಪೇಪರ್ ಬ್ಯಾಗ್ ಕೂಡ ಏನಾದರೂ ಬಟ್ಟೆ ತಂದಾಗ ಪೇಪರ್ ಬ್ಯಾಗ್ ಕೊಟ್ಟಿರ್ತಾರೆ, ಅದನ್ನು ನೋಡಿ ಈ ಥರ ಸೆಂಟ್ರ್ ಪಾರ್ಟಿಗೆ ಒಂದು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಂತರ ಎಲ್ಲ ಕವರ್ಸು ಸುಮ್ಮನೆ ಅಲ್ಲಿಲ್ಲಿ ಕಸ ಥರ ಹಾಕೋ ಬದಲು ಈ ಥರ ಎಲ್ಲ ಒಂದೇ ಬ್ಯಾಗಲ್ಲಿ ಹಾಕಿ ಯಾವುದಾದ್ರೂ ಒಂದು ಹ್ಯಾಂಗ್ ಮಾಡಿ, ಒಂದು ಗೋಡೆಗೆ ಹ್ಯಾಂಗ್ ಮಾಡಿಬಿಟ್ಟು ನೋಡಿ, ಈಸಿಯಾಗಿ ನೀಟಾಗಿ ತೊಗೋಬೋದು. ನೋಡಲಿಕ್ಕೂ ಚೆನ್ನಾಗಿರುತ್ತೆ, ನಿಮಗೆಲ್ಲನೂ ಕೈಗೆ ಸಿಗುತ್ತೆ, ಮತ್ತು ಕಜ್ಜಿ ಬಿಜ್ಜಿ ಕಸ ಥರನೂ ಕಾಣಲ್ಲ ನೋಡಿ. ಎಷ್ಟು ಚೆನ್ನಾಗಿ ಮೇಲಿಂದ ಹಾಕೋದು, ಕೆಳಗಡೆ ಈ ಕಡೆ ಸೆಂಟ್ರ್ ಪಾರ್ಟಿಂದ ಹೋಲ್ ಮಾಡಿರ್ತೀವಿ, ಅಲ್ಲಿಂದ ತಗೊಳ್ಳೋದು. ಸೊ ಈ ಥರ ಮಾಡೋದ್ರಿಂದ ನಮ್ಮ ಕಿಚನು ನೀಟಾಗಿ ಮೇಂಟೈನ್ ಆಗುತ್ತೆ, ನೀಟಾಗಿ ಕೂಡ ಕಾಣುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ನೋಡಿದ್ರಲ್ಲ ಇವತ್ತಿನ ಟಿಪ್ಸು, ಇವತ್ತಿನ ಟಿಪ್ಸ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಕೊಡಿ. ಇಷ್ಟಲ್ಲಿ ಯಾವ ಟಿಪ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೊಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ನನ್ನ ಫೇಸ್ಬುಕ್ನ ಫಾಲೋ ಮಾಡಿ. ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ, ನನ್ನ ಸ್ನೇಹಿತರೊಂದಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದು ಮತ್ತೆ ಮಾಡಿಬಿಡಿ. ಥ್ಯಾಂಕ್ ಯು ವೆರಿ ಮಚ್.